Hello friends, welcome to Dhamani Associates YouTube channel. ಇವತ್ತಿನ ವಿಡಿಯೋದಲ್ಲಿ ಸೋಲಾರ್ ವಾಟರ್ ಹೀಟರ್ಗೆ ಬ್ಯಾಕಪ್ ಹೀಟಿಂಗ್ ಕಾಯಿಲ್ ಫಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಲೇಷನ್ ಆಗಿದೆ. ಇದು ವಿಗಾರ್ಡ್ ವಿನ್ ಹಾಟ್ ಪ್ರೋ ಸೀರೀಸ್ 200 ಲೀಟರ್ ಆಕ್ಸಿಲರಿ ಟ್ಯಾಂಕ್ ಮಾಡೆಲ್. ಮಳೆಗಾಲದಲ್ಲಿ ತುಂಬ ಮೋಡ ಕವಿದ ವಾತಾವರಣ ಇರುವಂಥ ಸಂದರ್ಭಗಳಲ್ಲಿ ಸೋಲಾರಲ್ಲಿ ನೀರು ಬಿಸಿ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಬ್ಯಾಕಪ್ ಹೀಟರನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರ ಮೂಲಕ ನೀರನ್ನು ಹೀಟ್ ಮಾಡ್ಕೋಬೋದು. ಫಾರ್ 200 ಲೀಟರ್ ಸೋಲಾರ್ ವಾಟರ್ ಹೀಟರ್ ನಾವು ಮ್ಯಾಕ್ಸಿಮಮ್ 2 ಕಿಲೋವ್ಯಾಟ್ ಬ್ಯಾಕಪ್ ಹೀಟರ್ನ ಯೂಸ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತೀವಿ. ನಾನಿಲ್ಲಿ ವಿಗಾರ್ಡ್ 2 ಕಿಲೋವ್ಯಾಟ್ ಬ್ಯಾಕಪ್ ಹೀಟರ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೋಲಾರ್ ವಾಟರ್ ಹೀಟರ್ನ ಟೆರೇಸ್ ಮೇಲೆ ಫಿಕ್ಸ್ ಮಾಡಿರ್ತೀವಿ. ಬ್ಯಾಕಪ್ ಹೀಟರ್ನ ಇನ್ಸ್ಟಾಲ್ ಮಾಡಿದಾಗ ಬ್ಯಾಕಪ್ ಹೀಟರಿಗೆ ಪವರ್ ಕನೆಕ್ಷನ್ ಬೇಕಾಗುತ್ತೆ. ಸೊ AC ಕನೆಕ್ಷನ್ ನಾವು ಬಾತ್ರೂಮಿಂದ ಡ್ರಾ ಮಾಡ್ಕೊಂಬರ್ಬೇಕಾಗತ್ತೆ. ಕೆಲವೊಂದು ಸೋಲಾರ್ ವಾಟರ್ ಹೀಟರ್ನಲ್ಲಿ ಬ್ಯಾಕಪ್ ಹೀಟರ್ ಪ್ರೊವಿಷನ್ನು ಎಕ್ಸ್ಟೆಂಡ್ ಆಗಿರುತ್ತೆ, ಹೊರಗಡೆಯಿಂದನೇ ನಾವು ಫಿಕ್ಸ್ ಮಾಡ್ಕೋಬಹುದು. ಇನ್ನು ಕೆಲವು ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ಬ್ಯಾಕಪ್ ಹೀಟರ್ ಡಮ್ಮಿ ಪಾಯಿಂಟು ಇನ್ನರ್ ಟ್ಯಾಂಕಲ್ಲೇ ಇರುತ್ತೆ. ಸೊ ಔಟರ್ ಬಾಡಿಯಿಂದ ಒಳಗಡೆ ಇರುತ್ತೆ, ಡೆಪ್ತಲ್ಲಿರುತ್ತೆ. ಅಂಥ ಸಂದರ್ಭಗಳಲ್ಲಿ ನಾವು ಈ ಥರ ಒಂದು ಟೂಲ್ ಮಾಡ್ಕೋಬೇಕಾಗತ್ತೆ. ಹೀಟಿಂಗ್ ಕಾಯಿಲ್ನ ಶೇಪಿಗೆ ತಕ್ಕಂತೆ ಈ ಥರ ಒಂದು ಟೂಲ್ ಮಾಡ್ಕೊಂಡಿದ್ದೀವಿ. ಹೀಟಿಂಗ್ ಕಾಯಿಲ್ನಲ್ಲಿ ಥರ್ಮೋಸ್ಟಾಟಿಕ್ ಕನೆಕ್ಷನ್ ಬರುತ್ತೆ, ಥರ್ಮೋಸ್ಟಾಟ್ ಔಟ್ಪುಟ್ಟಿಂದ ಕಾಯಿಲಿಗೆ ಕನೆಕ್ಷನ್ ಆಗುತ್ತೆ. ನ್ಯೂಟ್ರಲ್ ಇನ್ನೊಂದು ಕಡೆ ಡೈರೆಕ್ಟಾಗಿ ಕನೆಕ್ಷನ್ ಮಾಡಬೇಕು, ಮತ್ತು ಕಂಪಲ್ಸರಿಯಾಗಿ ಅರ್ಥಿಂಗ್ ಕನೆಕ್ಷನ್ನು ಮಾಡಬೇಕು. ಥರ್ಮೋಸ್ಟಾಟಲ್ಲಿ ನಾವು ಟೆಂಪ್ರೇಚರ್ ಎಷ್ಟಕ್ಕೆ ಕಟ್ ಆಫ್ ಆಗಬೇಕು ಅನ್ನೋದನ್ನ ಸೆಟ್ ಮಾಡಿಡ್ಬೋದು. ಸೋಲಾರ್ ವಾಟರ್ ಹೀಟರ್ನಲ್ಲಿ ಹೀಟಿಂಗ್ ಪಾಯಿಂಟ್ ಇರೋ ಕಡೆ ಈ ಥರ ಒಂದು ಡಮ್ಮಿ ಕ್ಯಾಪ್ ಹಾಕಿ ರಬ್ಬರ್ ವಾಷರ್ ಹಾಕಿ ವಾಟರ್ ಪ್ರೂಫ್ ಥರ ಮಾಡಿಟ್ಟಿದ್ದಾರೆ. ಫಸ್ಟು ನಾವು ಆ ಕ್ಯಾಪನ್ನು ರಿಮೂವ್ ಮಾಡ್ಕೋಬೇಕು. ಇದರೊಳಗಡೆ ಎಂಡ್ ಕ್ಯಾಪ್ ಫಿಟ್ಟೆಡ್ ವಿತ್ ಸ್ಯಾಕ್ರಿಫಿಷಿಯಲ್ ಆ್ಯನೋಡ್ ರಾಡ್ ಇರುತ್ತೆ, ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ನಮ್ಮ ಬ್ಯಾಕಪ್ ಹೀಟ್ರಿಗೂ ಕೂಡ ಸ್ಯಾಕ್ರಿಫಿಷಿಯಲ್ ಆ್ಯನೋಡ್ ಫಿಟ್ ಆಗಿದೆ. ಈ ಸ್ಯಾಕ್ರಿಫಿಷಿಯಲ್ ಆ್ಯನೋಡ್ ರಾಡು ಸ್ವಲ್ಪ ಮಟ್ಟಿಗೆ ವಾಟರ್ ಹಾರ್ಡ್ನೆಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೋಲಾರ್ ವಾಟರ್ ಹೀಟರ್ನ ಇನ್ನರ್ ಟ್ಯಾಂಕ್ ಮತ್ತು ಔಟರ್ ಬಾಡಿ ಮಿಡ್ಲಲ್ಲಿ ಪಫ್ ಇನ್ಸುಲೇಷನ್ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಈ ರೀತಿ ಬ್ಯಾಕಪ್ ಹೀಟರ್ನ ಸೋಲಾರ್ ಟ್ಯಾಂಕಲ್ಲಿ ಇನ್ಸರ್ಟ್ ಮಾಡಿದ ಮೇಲೆ ಮೊದಲು ಒಂದೆರಡು ಥ್ರೆಡ್ಡನ್ನು ಕೈಯಲ್ಲೇ ನಿಧಾನಕ್ಕೆ ತಿರುಗಿಸಿ ಎಲ್ಲೂ ರಾಂಗ್ ಥ್ರೆಡ್ ಆಗದಿರೋ ಥರ ಕೂಸ್ಕೊಂಡ್ಬಿಡ್ಬೇಕು. ಆಮೇಲೆ ಕಾಯಿಲ್ನ ಈ ಬ್ಲ್ಯಾಕ್ ಕ್ಯಾಪನ್ನ ರಿಮೂವ್ ಮಾಡಿಕೊಂಡು ನಾನು ಆವಾಗಲೇ ತೋರಿಸಿರೋ ಒಂದು ಟೂಲ್ ಯೂಸ್ ಮಾಡಿ ನಾವು ಇದನ್ನು ಟೈಟ್ ಮಾಡ್ಕೋಬೋದು. ಈ ಕಾಯಿಲ್ ಫಿಕ್ಸ್ ಮಾಡ್ತಾ ಇದ್ದೀವಲ್ಲ ಅಲ್ಲೆಲ್ಲ ವೆಲ್ಡಿಂಗ್ ಜಾಯಿಂಟ್ಸ್ ಇರುತ್ತೆ, ಹಾಗಾಗಿ ನಿಧಾನಕ್ಕೆ ಕಂಪ್ಲೀಟ್ ಟೈಟಾಗಿ ನಾವು ಕಾಯಿಲ್ನ ಫಿಕ್ಸ್ ಮಾಡಬೇಕಾಗತ್ತೆ. ಹೀಟಿಂಗ್ ಕಾಯಿಲ್ಗೆ 3 ರಬ್ಬರ್ ವಾಷರ್ ಇರುತ್ತೆ. ಸೊ ಯಾವುದೇ ರೀತಿ ಲೀಕೇಜ್ ಆಗದೇ ಇರೋ ಥರ ನಾವು ಇದನ್ನು ಫಿಟ್ ಮಾಡ್ಕೋಬೇಕಾಗತ್ತೆ. ಈ ಕಾಯಿಲ್ಗೆ ಪವರ್ ಕನೆಕ್ಷನ್ ಕೊಡೋದಕ್ಕೆ ಆಲ್ರೆಡಿ ವೈರ್ನ ಎಲ್ಲ ಕನೆಕ್ಟ್ ಮಾಡಿ ಬಿಟ್ಟಿದ್ದಾರೆ. ಫೇಸು, ನ್ಯೂಟ್ರಲ್ಲು, ಅರ್ಥಿಂಗು ಮತ್ತು ಥರ್ಮೋಸ್ಟಾಟ್ ಕನೆಕ್ಷನ್ನು ಎಲ್ಲ ಆಗಿದೆ. ಕಾಯಿಲ್ ಕ್ಯಾಪನ್ನು ಮತ್ತೆ ಮೊದಲ ಥರನೇ ಫಿಟ್ ಮಾಡಿಬಿಡಬೇಕು. ಮತ್ತು ಸೋಲಾರ್ ವಾಟರ್ ಹೀಟರ್ನ ಕ್ಯಾಪನ್ನು ನೀಟಾಗಿ ರಬ್ಬರೆಲ್ಲ ಕರೆಕ್ಟಾಗಿ ಕೂತ್ಕೊಂಡು ಒಳಗಡೆ ನೀರು ಹೋಗದೇ ಇರೋ ಥರ ಫಿಟ್ ಮಾಡಿಬಿಡಬೇಕು. ಸೊ ನೌ ದಿಸ್ ಸೋಲಾರ್ ವಾಟರ್ ಹೀಟರ್ ಈಸ್ ಫಿಟೆಡ್ ವಿತ್ ಬ್ಯಾಕಪ್ ಹೀಟಿಂಗ್ ಎಲಿಮೆಂಟ್. ಈ ಬ್ಯಾಕಪ್ ಹೀಟಿಂಗ್ ಕಾಯಿಲ್ಗೆ ನಾವು AC ಲೈನಿಂದ ಒಂದು ಕನೆಕ್ಷನ್ ಕೊಡಬೇಕು. ಅದನ್ನು ಎಲ್ಲಿಂದ ಆಪ್ರೇಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀವೋ ಅಲ್ಲಿ ನಾವು ಸ್ವಿಚ್ ಪ್ರೊವೈಜನ್ನು ಮಾಡಬೇಕಾಗತ್ತೆ. ಸೊ ತುಂಬ ಮೋಡ ಇದ್ದಂಥ ಸಂದರ್ಭದಲ್ಲಿ ನಾವು ಬ್ಯಾಕಪ್ ಹೀಟರ್ನ ಆನ್ ಮಾಡಿದಾಗ ನೀರು ಬಿಸಿಯಾಗಿ ಒನ್ಸ್ ನಮ್ಮ ಸೆಟ್ ಮಾಡಿರೋವಂಥ ಟೆಂಪ್ರೇಚರ್ ರೀಚ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ. ತುಂಬಾ ಮೋಡ ಇದೆ, ತುಂಬ ದಿವಸದಿಂದ ನೀರು ಬಿಸಿನೇ ಆಗ್ತಾಯಿಲ್ಲ ಅಂತಂದರೆ ನಾವು ಕಂಟಿನ್ಯೂಸ್ ಆಗಿ ಆನ್ ಇಟ್ಟರೆ 200 ಲೀಟರ್ ನೀರು ಬಿಸಿ ಆಗಬೇಕು ಅಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ನಾರ್ಮಲ್ ಗೀಸರಲ್ಲಿ ಯಾವ ಥರ 15-20 ನಿಮಿಷ ನೀರು ಬಿಸಿ ಆಗುತ್ತಲ್ಲ ಅದೇ ಥರ ನಾವು ಒಂದು 15-20 ನಿಮಿಷ ಇದನ್ನು ಆನ್ ಮಾಡಿಕೊಂಡು ಆಮೇಲೆ ಆಫ್ ಮಾಡೋದು ಬೆಟರ್. 300 ಲೀಟರ್ಸ್ ಆ್ಯಂಡ್ ಅಬೋವ್ ಇದ್ದರೆ 3 ಕಿಲೋವ್ಯಾಟ್ ಹೀಟಿಂಗ್ ಕಾಯಿಲ್ನ ಹಾಕ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಯುವರ್ ಕಮೆಂಟ್ಸ್.